ಸಂಕೇಶ್ವರ ಕಾಯಿಪಲ್ಲೆ ಮಾರ್ಕೆಟ್ ಅನ್ನು ಸ್ಥಳಾಂತರ ಮಾಡಬಾರದೆಂದು ಕಾಯಿಪಲ್ಲೆ ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸುಭಾಷ್ ರಸ್ತೆಯಲ್ಲಿ ಇದ್ದ ಕಾಯಿಪಲ್ಲೆ ಮಾರ್ಕೆಟ್ ಅನ್ನು ಕೊರೋನಾ ಸಮಯದಲ್ಲಿ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಸ್ಥಳಾಂತರ ಮಾಡಿದ್ದು ಅಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಅನುಕೂಲವಾಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಸ್ಥಳಾಂತರಿಸಬಾರದೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಸುಭಾಷ್ ಸೂರ್ಯವಂಶಿ ಮಾತನಾಡಿ, 100ಕ್ಕೆ 100ರಷ್ಟು ವ್ಯಾಪಾರಸ್ಥರು ಸ್ಥಳಾಂತರ ಮಾಡಬಾರದೆಂದು ಅಭಿಪ್ರಾಯವಿದೆ ಎಂದರು. ಭಾರತಿ, ಸುಗಂಧ, ಲಕ್ಷ್ಮೀಬಾಯಿ, ಯಶೋಧ ಮುಂತಾದ ಮಹಿಳೆಯರು ಕಾಯಿಪಲ್ಲೆ ಮಾರ್ಕೆಟ್ ಇಲ್ಲಿಂದ ಸ್ಥಳಾಂತರ ಮಾಡಿದರೆ ವಿಷ ಕುಡಿಯಲು ಸಿದ್ಧ ಎಂದು ತಿಳಿಸಿದರು. ವ್ಯಾಪಾರಸ್ಥರಾದಂಥ ಸುನೀಲ್, ಗುಲಾಬ್, ಗಜಾನನ್, ಓಂಕಾರ್, ನಾಗರಾಜ್, ಪವನ್, ರಾಮಪ್ಪ, ಅಬ್ದುಲ್ಲಾ, ಸಂತೋಷ್ ಮುಂತಾದವರು ಹಾಜರಿದ್ದರು. ಇಲ್ಲೇ ಜಾಗ ಬಿಟ್ಟು ನಾವು ಹೋಗಂಗಿಲ್ರಿ, ನಮಗ ಕೊರೋನಾ ಬಂದಾಗ ಹಾಕಿದಾರ್ರಿ, ನಮಗ ಈಗ ಮತ್ತೆ ಆ ಕಡೆ ಹೋಗೋದ್ರ ನಾವು ಹೋಗಂಗಿಲ್ರಿ ಸರ್. ನಮಗ ಗಾಂಧಿ ಚೌಕ್ ಹೋಗೋದು ಇಲ್ಲಿ ಹೋಗೋದ್ರೆ ನಾವು ಅಷ್ಟ ಯಾರು ಒಬ್ಬರು ಹೋಗಂಗಿಲ್ರಿ. ನಾವು ಏನಿದ್ದು ಇಲ್ಲೇ ಕೊಂಡ್ರಿ, ನಾವು ಇಲ್ಲೇ ದುಡುತ್ತೀವಿ. ನಾವು ಪೈಲಾನ ಆರ್ಥಿಕ ಪೂರಾ ಲುಕ್ಸಾನ್ ಆಗಿದ್ರ ನಮಗೆ. ಈಗ ವರ್ಷದಾಗ ಇಲ್ಲಾಂದ್ರೆ ಬಿ ಲೈನ್ ಕುಂಡಿಸೋದಾಗ ಮಾಡೋದಾಗ ಭಾಳ ಕಷ್ಟ ಆಗಿದ್ರಿ. ಭಾಳ ಕಾಯಿಪಲ್ಲೆವನು ಎಲ್ಲ ಲಾಸ್ ಮಾಡಿ ಕೊಳಿಸಿ ಎಲ್ಲ ಹೋಗಿದ್ದೇವ್ರಿ, ಟ್ಯಾಕ್ಟರ್ ಡಬ್ಬಿಗಳು ತುಂಬಿ. ಈಗ ಜರ ಸುರಕ್ಷಣೆ ಆಗಿ ಎಲ್ಲ ಚಲೋ ಅಂತ ಎಲ್ಲರೂ ಅಂಗಡಿಗಳು ನಡ್ದವ್ರಿ, ಚಲೋ ಆಗಿ ನಡೀತಿ. ಮತ್ತ ಟ್ರಾಫಿಕ್ ಆಗುದಿಲ್ಲ, ಎಲ್ಲರೂ ಚಲೋ ಹಂಗ ಗಾಡಿಗಳು ತಗೊಂಡ್ ಬರ್ತಾರು, ಗಾಡಿಗಳು ತಗೊಂಡ್ ಹೋಗ್ತಾರು. ಎಲ್ಲರಿಗೂ ತಗೊಳಾಗ ಬಿ ಚಲೋ ಇದ್ದಿ, ಕೊಡಾರು ಮಾಡೋರ್ಗು ಚಲೋ ಇದ್ದಿ, ಎಲ್ಲರಿಗೂ ವ್ಯಾಪಾರ ಚಲೋ ಹಂಗ ನಡೆದಿದ್ರಿ. ಇಲ್ಲಿ ಅಂದ್ರೆ ಕಾಯಿಪಲ್ಲೆ ಮಾರ್ಕೆಟ್ ಎಲ್ಲರದ ಅಭಿಪ್ರಾಯ ಏನೈತಿ, ಇಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು. ನಮಗೆ ಎಪಿಎಂಸಿ ಮಾರ್ಕೆಟ್ ಭಯಂಕರ ಆಗಿದೆ, ಕಟ್ಟಿದ್ರು ಭಯಂಕರ ಆಗಿದೆ. ಎಲ್ಲ ಅನುಕೂಲ ಬೇಕಾಗಿತ್ತು ಸರ್, ಅದು ಅವ್ರಿಗೆಲ್ಲ ವ್ಯಾಪಾರ ಮಾಡೋರು ಅಟ್ಟಕೋತಾಯಿತ್ರಿ. ಏನು ಕೆಲಸ ನಡೀತಿ, ಏನು ಮಾಡ್ತೈತಿ ಅವ್ರಿಗೆ ಗೊತ್ತಾಗೋದಿಲ್ಲ. ಕಾಯಿಪಲ್ಲೆ ವ್ಯಾಪಾರ ಅಂದ್ರೆ ಸಾಧಾರ ಸಾಹೇಬ್ರ ರೈತರ ಒಂದು ಕೆಲಸ ಮಾಡ್ತಾರಲ್ಲ, ಅದೊಂಥರ ಇದೊಂದು ಕೆಲಸ ಏನ್ರಿ. ಅದು ಏನು ಮಾಡಬೇಕು ಏನಿಲ್ಲ, ಅದು ಭಾಳ ಸಮಸ್ಯೆ ಇದ್ದಾರೆ, ಅವ್ರಿಗೇನು ಗೊತ್ತಾಗ್ತಾರೆ. ನೋಡ್ರಿ, ವಿಚಾರ ಮಾಡ್ರಿ, ಯಾಕಂದ್ರ ಕೊಳ್ತಿದ್ದ ಮಾಲ ಅದಿರ್ತೈತಿ. ಅಲ್ಲಿ ಊರಾಗ ಹೋದ್ ಅಂದ್ರ ಅವ್ರ ಅಂಗಡಿ ಮುಂದೆ ಇಡಾಕ ಮಾಡಾಕ ಬಿ ತ್ರಾಸ ಆಗೋದ್ರಿ. ಅದರ ಸಲುವಾಗಿ ಹೆಂಗಿದ್ದಿ, ಇಲ್ಲಿ ಸ್ವಚ್ಛತಾ ಬಿಡ್ತೇವು. ಮುನ್ಸಿಪಾಲ್ಟಿ ಗಾಡಿ ದಿವಸ ಬರ್ತೈತಿ, ತುಂಬಿ ಹೋಗಿದ್ದೇವು ಮಾಡ್ತೇವು, ಸ್ವಚ್ಛತಾ ಬಿ ಐತಿ. ಇಲ್ಲಿಂದ ಅಲ್ಲಿತಕ ಮಾರ್ಕೆಟ್ ನೋಡ್ರಿ, ಎಲ್ಲ ಜನಗಳು ಹೆಂಗ್ ಗಾಡಿಗಳು ನಿಲ್ಸಿ ಪದ್ಧಶ್ರೀ ಮಾಲ್ಗಳು ತಗೋತಾವ್ರಿ. ವ್ಯಾಪಾರ ಆಗ್ತೈತಿ, ಎಲ್ಲಾರದು ಚಲೋ ಹಂಗ ದಂಧೆವನ್ನು ನಡೆದಿದ್ರಿ. ಇಲ್ಲೇ ಇದ್ರ ಚಲೋ ಐತ್ರಿ ನಮಗ. ಇಲ್ಲಿ ಬಿಟ್ಟ ನಮಗೆ ಇಲ್ಲಿ ಬ್ಯಾರೆ ಕಡೆ ಹೋಗೋ ಹೋಗಂಗಿಲ್ರಿ. ನಾವು ಗಪ್ಪ ಒಂದೊಂದು ಬಾಟ್ಲಿ ಇಸ ತಂದು ಕೊಡ್ರಿ, ಕುಡಿತೇವು, ಇಲ್ಲೇ ಮಲ್ಕೋತೇವ್ರಿ. ವ್ಯಾಸರ ಬಂದೈತ್ರಿ ನಮಗೆ, 2 ವರ್ಷ ಆದ್ರೆ ಬಹಳ ಮಂದಿ ನುಕ್ಸಾನ್ ಮಾಡ್ಕೊಂಡಾರೆ. ಎಲ್ಲಾರು ಒಂದೊಂದು ಬಾಟ್ಲಿ ಇಸ ತಂದು ಕೊಡ್ರಿ, ಇಲ್ಲೇ ಮಲ್ಕೋತೇವೆ, ಎಲ್ಲ ತಿನ್ಬೇಕು, ಕುಡಿದ ಕೇಸಿಂದ. ನಿಮ್ಮ ಅಭಿಪ್ರಾಯ ಏನಂತಾರೆ ನೀವು? ಅಲ್ಲಿಂದ ಮಂದಿ ಅಲ್ಲಿಂದ ತಗೊಂಡ್ ಹೋಗ್ತಾರ ಗಿರಾಕ್ಗಳು. ಊರಾಗ ತರಾಸತ್ರಿ, ಇಲ್ಲಿದ್ರೆ ಅನುಕೂಲ ಐತ್ರಿ. ಎಪಿಎಂಸಿ ಏನ್ ಕೆಟ್ಟಲ್ಲ, ಗರಿಬರ ಹೊಟ್ಟೆ ತುಂಬಸ್ಕೊಳದವು. ಊರಾಗ ನಮ್ಗೆನ ಮನಸ್ಸಿಲ್ಲ ಅಂದ್ರೆ ಒಟ್ಟಿನ ಎಲ್ಲರೂ ಕಲ್ಯಾ ಕಾಯಿಪಲ್ಲೆ ಮಾರ್ಕೆಟ್ ಬಹಳ ತ್ರಾಸ ಆಗೈತಿ. ಈಗೆಲ್ಲ ನಾವು ರೂಟಿಂಗ್ ಕೂತಿದೇವು, ನಾವು ಕಾಯಿಪಲ್ಲೆ ಮಾರ್ಕೆಟ್ ಐತ್ರಿ. ಏನ್ ಬಾಡಿಗೆಲ್ಲ ಏನಿಲ್ಲ, 10 ರೂಪಾಯಿ ಪಚ್ಚಿಡ ಹೊಟ್ಟೆ ತುಂಬ ಐತ್ರಿ ಗರಿಬರ್ದ. ಹಂಗ ಮಸ್ತ್ ಆಗೈತ್ರಿ.